ಅಕ್ಕಪಕ್ಕದ ಮನೆ ಮಕ್ಕಳಿಗಾಗ್ಲಿ ನಿಮ್ಮ ಮನೆ ಮಕ್ಕಳಿಗಾಗ್ಲಿ ಬಹಳ ಬುದ್ಧಿವಂತರಿಂದ ನೀವು ಜವಾಬ್ದಾರಿ ತಗೊಂಡು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮಕ್ಕಳಿಗೂ ಯಾವುದೇ ರೀತಿ ಸಮಸ್ಯೆ ಬರದೇ ಇರಂಗೆ ಪ್ರತಿಯೊಬ್ಬರೂ ನಿಮ್ಮನೆ ಮಕ್ಕಳ ತರ ಕೇರ್ ಮಾಡಿಕೊಂಡು ಈ ದೀಪಾವಳಿನ ದೀಪ ಬೆಳಗ್ತಾ ಸಿಹಿ ಹಂಚ್ತಾ ಪಟಾಕಿ ಹೊಡಿಬೇಡಿ ಅಂತ ಇಲ್ಲ ಹೊಡೀರಿ, ಆದ್ರೆ ಜವಾಬ್ದಾರಿಯಿಂದ ಇವಾಗ ಯಾವ್ದೋ ಒಂದು ಬೆಳಿಗ್ಗೆ ಯಾವ್ದೋ ನ್ಯೂಸ್ ಅಲ್ಲಿ ನೋಡಿದೆ ಒಂದು ರಾಕೆಟ್ ಬಾಟ್ಲ್ ಅಲ್ಲಿ ಇಟ್ಕೊಂಡು ಹೋಗೋದು ಬದಲು ಕೈಯಲ್ಲಿ ಇಟ್ಕೊಂಡು ಒಂದು ಏನೋ ಯಾವ್ದೋ ತಮಾಷೆಗೆ ಖುಷಿಗೆ ಹೊಡಿಯಕ್ ಹೋಗಿ ಒಂದು ಸಮಸ್ಯೆ ಆಗೋದು ಮನೆಯೊಳಗೆ ಹೋಗೋದು ಆ ತರ ಏನ್ ತಪ್ಪು ಕೆಲಸ ಮಾಡದೇ ಇರಂಗೆ ನೀವು ಖುಷಿಯಾಗಿ ಆ ದೀಪಾವಳಿನ ದೀಪಾವಳಿ ತರ ಆಚರಿಸಿ ಅಂತ ಹೇಳ್ತಾ ಎಲ್ಲಾರ್ಗು ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಜಿ ಸಂಜಯ್ ಗೌಡ ಮಾತಾಡ್ತೇನೆ. ನನಗೆ ಹಲವಾರು ಕಡೆಯಿಂದ ಹಲವಾರು ರೀತಿಯಿಂದ ಹಲವಾರು ಜನರಿಂದ ಒಂದೊಂದು ವಿಷಯ ಕಲ್ತುಕೊಟ್ಟಿದ್ದೆ, ಅದೇ ಸಮಾಜ ಸೇವೆ. ಇತ್ತೀಚೆಗೆ ನನಗೆ ಒಂದು ಅಮೆರಿಕಾ ಯೂನಿವರ್ಸಿಟಿಯಿಂದ ಒಂದು ಡಾಕ್ಟರೇಟ್ ಕೊಟ್ಟರು. ಆ ಡಾಕ್ಟರೇಟ್ ಏನು ಕೊಟ್ಟರು ಅಂತ ನಾನೇ ಅವ್ರು ಕೇಳಿದಾಗ ನನ್ನ ಬಗ್ಗೆ ಅವ್ರು ರಿಸರ್ಚ್ ಮಾಡಿರೋದು ನನಗೆ ಗೊತ್ತಿಲ್ಲ. ಆ ಯೂನಿವರ್ಸಿಟಿಯವರು ನಾನು ಹಲವಾರು ಜನ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿರೋದಾಗ್ಲಿ, ಆಟೋ ವಿತರಣೆ ಮಾಡಿರೋದಾಗ್ಲಿ, ಕೈಲಾಗದಿರೋರಿಗೆ ಒಂದು ನನ್ನ ಕೈಲಾಗದಷ್ಟು ಅವ್ರಿಗೆ ಸಹಾಯ ಮಾಡೋದಾಗ್ಲಿ, ನಿರುದ್ಯೋಗಿಗಳಿಗೆ ಒಂದು ಕೆಲಸ ಕೊಡೋದ್ರಲ್ಲಾಗ್ಲಿ, ಇನ್ನೊಂದು ರೀತಿಯಲ್ಲಿ ಯಾವುದೇ ಒಂದು ಹಾಸ್ಪಿಟಲೈಸೇಷನ್ ಇದ್ದಾಗ ಆಪರೇಷನ್ಗೆ ಹೆಲ್ಪ್ ಮಾಡೋದಾಗ್ಲಿ, ಅದು ಯಾವುದೇ ರೀತಿ ಪೇಷಂಟ್ ನಾವೇನ್ ನೂರಷ್ಟು ಮಾಡ್ತೀನಿ ಅಂತ ಹೊಗಳಿಕೆ ಪಟ್ಕೊಳ್ಳೋದಂತ ಆ ಮನುಷ್ಯ ಅಂತೂ ಅಲ್ಲ. ಒಂದು ನೂರಷ್ಟು ಇಲ್ಲದೆ ನೂರಷ್ಟು ಆದ್ರೂ ನ್ಯಾಯವಾಗಿ ನಮ್ಮ ತೃಪ್ತಿಗೆ ಸಾವಿರ ಜನಕ್ಕೆ ಮಾಡಿದ್ರೆ ಅದು ಜನಕ್ಕೆ ನ್ಯಾಯವಾಗಿ ಮಾಡಿದ್ದೀನಿ, ಆ ಉದ್ದೇಶಕ್ಕೆ ಆ ಡಾಕ್ಟರೇಟ್ ಅನ್ನೋದು ಪದವಿ ಬಂದಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತಿನ ಜನ ಏನಾಗಿದೆ ಅಂದ್ರೆ ಸ್ವಾರ್ಥಿಯಾಗಿ ಬದುಕೋದಕ್ಕೂ ಅಕ್ಕಪಕ್ಕ ಜನ ಪ್ರೀತಿ ವಿಶ್ವಾಸ ಈ ಹಳ್ಳಿ ಜನದಲ್ಲಿದೆ, ಬಟ್ ನಮ್ಮ ಸಿಟಿ ಜನ ಆ ರೀತಿ ತಗೋತಿಲ್ಲ ಈ ನಡುವೆ. ಅದೇ ರೀತಿ ಅವರು ಎಲ್ಲರೂ ನಮ್ಮ ಅಣ್ಣ ತಮ್ಮ ಸಂಬಂಧಿಕರು ಎಲ್ಲರಿಗೂ ಇರ್ತಾರೆ, ಅಕ್ಕಪಕ್ಕದವ್ರನ್ನು ಪ್ರೀತಿಯಿಂದ ನೋಡಿ. ಯಾಕೆ 3,000 ಮನೆ ಇರೋ ಒಂದು ದೊಡ್ಡ ದೊಡ್ಡ ಕಂಪ್ನಿ ಫ್ಲಾಟ್ಗೆ ಹೋಗ್ತೀರಾ, ಆ 3,000 ಮನೇಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಿರಲ್ಲ. ಅದೇ ಅಂತ ತಪ್ಪು ಕೆಲಸ ಮಾಡಬೇಡಿ, ಎಲ್ಲರೂ ಪ್ರೀತಿಯಿಂದ ಒಟ್ಟಾಗೋಗಿ. ಯಾರು ದುಡ್ಡುಗೋಸ್ಕರ ಬಾಳಲ್ಲ, ಯಾರು ದುಡ್ಡಿಂದ ಬದುಕಲ್ಲ. ಪ್ರೀತಿ ವಿಶ್ವಾಸ ಒಂದಿದ್ರೆ ಸದಾ ಅವರು ಖುಷಿಯಾಗಿ ಬದುಕ್ಬೋದು. ಯಾಕೆಂದ್ರೆ ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಎಲ್ಲರ ಮನೆ ದೋಸೆ ತೂತೆ, ಯಾರು ಕಷ್ಟ ಇಲ್ದಿರೋ ಮನೆ ಇಲ್ಲವೇ ಇಲ್ಲ. ದುಡ್ಡಿದ್ರೆ ಇನ್ನೊಂದು ಸಮಸ್ಯೆ ಇದೆ, ಆರೋಗ್ಯ ಇದ್ರೆ ದುಡ್ಡಿರಲ್ಲ, ಇನ್ನೊಂದು ಇದ್ರೆ ಕೆಲ್ಸ ಇರಲ್ಲ, ಕೆಲ್ಸ ಇದ್ರೆ ನೆಮ್ಮದಿ ಇರಲ್ಲ. ಈ ತರ ಪ್ರತಿ ಒಂದು ಸಮಸ್ಯೆ ಎಲ್ಲರ ಮನೇಲೂ ಇರುತ್ತೆ. ಯಾರು ದೊಡ್ಡ ಮನುಷ್ಯರು, ಯಾರು ಏಕಾಏಕಿ ನಾನು ಅದು ಇದು ಅನ್ನಕ್ಕಾಗಲ್ಲ. ಎಲ್ಲ ಶ್ರೀಮಂತರು ಅಂತ ಯಾರು ಬೇಡ, ಸಿರಿವಂತರಾಗಿ ನಮ್ಮ ಕನ್ನಡಿಗರು ಇರೋಣ. ಅದೇ ರೀತಿ ನಾನೊಬ್ಬ ಯುವಕ ಆಗಿದ್ದೀನಿ, ನಾನೇನು ಹಲವಾರು ರೀತಿಲಿ ನಾನು ಜಾಸ್ತಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂದ್ಕೊಳಕ್ ನಾನು ಕೊಚ್ಕೊಳಕ್ಕೆ ಈ ಫೀಲ್ಡಿಗೆ ಬಂದಿಲ್ಲ, ಇಲ್ಲ ಇನ್ನೊಂದು ಬಂದಿಲ್ಲ. ನನ್ನ ಮನಸ್ಸು ತೃಪ್ತಿಗೆ ನೆನ್ನೆ ನನ್ನ ಹುಟ್ಟಿದ ಬುದ್ಧಿನ ನನ್ನ ಬೆಲೆ ಏನು ಅಂತ ನನಗೆ ಗೊತ್ತಾಯ್ತು. ನನ್ನ ಅಭಿಮಾನಿಗಳ ಸಂಘದಿಂದ ಇರ್ಬೋದು, ಇನ್ನೊಂದ್ರಿಂದ ಇರ್ಬೋದು, ಸ್ನೇಹಿತರು ಇರ್ಬೋದು, ಮಳೆ ಬರಲಿ ಏನೇ ಬರಲಿ ಅವರು ಆ ಮಳೆಯಲ್ಲೂ ನನಗೆ ಒಂದು ಕೇಕ್ ಕಟ್ ಮಾಡಿಸೋ ರೀತಿಲಾಗ್ಲಿ ಸಂಭ್ರಮ, ಅವ್ರು ನನ್ನ ಹುಡ್ದಮ್ಮನ ಅವ್ರ ಹುಡ್ದಮ್ಮ ರೀತಿ ಸಂಭ್ರಮ ಮಾಡಿದ್ರಲ್ಲ ಅದೇ ನನ್ನ ದುಡಿಮೆ. ಇದಕ್ಕಿಂತ ಈ ಶಕ್ತಿಗಿಂತ ನನಗೇನು ಬೇಡ, ಅದೇ ನನ್ನ ಆಸ್ತಿ ಆಗ್ಬಿಟ್ಟಿದೆ. ಆ ಆಸ್ತಿ ಮುಂದೆ ನನಗೆ ಇನ್ಯಾವ ಆಸ್ತಿನೂ ಕಾಣ್ತಿಲ್ಲ, ಇನ್ನೊಂದೇನೋ ಸಾಧನೆ ಮಾಡಬೇಕು ಅಂತ ನೋಡಿ. ಜೀವನದಲ್ಲಿ 2 ದಿನ ಬದುಕ್ತೀವಿ, ಹುಟ್ಟು ಉಚಿತ ಸಾವು ಖಚಿತ. ಸೊ ಈ ಹುಟ್ಟು ಸಾವು ಮಧ್ಯೆ ನಾವು ಒತ್ಕೊಂಡು ಹೋಗೋದು ಏನೂ ಇಲ್ಲ, ಒಂದೇ ಪ್ರೀತಿ ವಿಶ್ವಾಸ ನಂಬಿಕೆ, ಇದು ಮೂರನ್ನ ಉಳಿಸ್ಕೊಂಡವನು ಪ್ರತಿಯೊಬ್ಬನು ಖುಷಿಯಾಗಿ ಜೀವನ ನಡೆಸ್ತೇನೆ ಅನ್ನೋದನ್ನ ನಾನು ನಂಬಿರ್ತೀನಿ. ಅದೇ ರೀತಿ ಪ್ರತಿ ಸಲ ಒಂದೊಂದು ಚಾನಲಲ್ಲಿ ನಾನು ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳ್ತೀನಿ. ಆ ವಿಷಯ ಏನು ಅಂದ್ರೆ, ನಾವು ಈ ಒಬ್ಬ ಮನುಷ್ಯ ಒಬ್ಬ ಯುವಕ ಯಾರೇ ಬೆಳಿಬೇಕು ಅಂದ್ರೂ ದಯವಿಟ್ಟು ಸಹಾಯ ಮಾಡಿ ಪ್ರೋತ್ಸಾಹ ನೀಡಿ. ಯಾವುದೇ ನಿಮ್ಮನೇಲಿರೋ ನಿಮ್ಮನೆ ಮಗ ಆಗಿರ್ಬೋದು, ಪಕ್ಕದ ಮನೆ ಮಗ ಆಗಿರ್ಬೋದು, ನಿಮ್ಮ ನೆಂಟರು ಮಗ ಆಗಿರ್ಬೋದು, ಯಾರ ಮಗಳಾಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಅನ್ನೋದಿರುತ್ತೆ. ಆ ಕಲೆನ ನೀವು ಶಕ್ತಿ ಕೊಟ್ಟು, ಸ್ಫೂರ್ತಿ ಕೊಟ್ಟು, ಆಸಕ್ತಿ ಕೊಟ್ಟು ಅವ್ರನ್ನ ಮುಂದೆ ಬಿಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ಲ ಕಲೆನ ಬಚ್ಚಿಕೊಳ್ಳೋ ರೀತಿಲಿ ಇಟ್ಕೊಂಡ್ಬಿಟ್ರೆ ಯಾರು ಮುಂದೆ ಉದ್ಧಾರ ಆಗಲಿಲ್ಲ, ಯಾರು ಏಕಾಏಕಿ ಪ್ರಧಾನಮಂತ್ರಿ ಆಗಲಿಲ್ಲ, ಯಾರು ಏಕಾಏಕಿ ಅಂಬಾನಿ ಆಗಲಿಲ್ಲ, ಯಾರು ಏಕಾಏಕಿ ಇನ್ನೊಂದಾಗಲಿಲ್ಲ. ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲು ಹತ್ತಲೇಬೇಕು. ಜೀವನದ ಎಲ್ಲ ಮೆಟ್ಲು ಹತ್ತಲೇಬೇಕಾಗಿದೆ. ಆ ಮೆಟ್ಲು ಹತ್ತಬೇಕಾದ್ರೆ ಒಬ್ಬೊಬ್ರು ಆಶೀರ್ವಾದ, ಪ್ರೀತಿ, ಹಿರಿಯರು ಏನಂತಾರೆ, ಆ ಸ್ಫೂರ್ತಿ,
ಎಲ್ಲ ಬೇಕಾಗ್ತದೆ. ಅದೇ ರೀತಿ ನಿಮ್ಮನೆ ಮಕ್ಕಳಿಗೂ ನಾನು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೇನೆ. ನಾನು ಪ್ರತಿಯೊಬ್ಬರು